ಮಾತ್ ಮಾತಾಡ್ತೀನಿ ಸಾಯಂಕಾಲ 6 ಗಂಟೆ ಎಲೆಕ್ಷನ್ ಕ್ಲೋಸ್ ಆದಾಗ ಎಲೆಕ್ಷನ್ ಆಫೀಸರ್ ಹೊರಗಡೆ ಬಂದು ಅನೌನ್ಸ್ ಮಾಡ್ತಾರೆ 849 ವೋಟ್ ಆಗಿದೆ ಅಂತ ಇದು ವಿಡಿಯೋ ತೆಗೆದ್ರೆ ಎಲ್ಲ ಇದೆ ಅದರಲ್ಲಿ ನಾವು ಸುಮ್ಮನೆ ಹೇಳೋದಲ್ಲ ಈ ವಿಡಿಯೋನಲ್ಲಿ ಶೂಟ್ ಆಗಿದೆ ಹೇಳ್ತಾರೆ ಎಲ್ಲರೂ ಹೇಗಾಗಿದೆ ಪ್ರೊಡ್ಯೂಸರ್ ಎಷ್ಟು ಮಾಡಿದ್ದಾರೆ ಎಕ್ಸಿಬಿಟರ್ ಎಷ್ಟು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟರ್ ಎಷ್ಟು ಮಾಡಿದ್ದಾರೆ ನಮಗೆ ಕೌಂಟ್ ಕೊಡಿ ಅಂತಂದಾಗ ಬಾಗಲು ಹಾಕೊಳ್ತಾರೆ 8 ಕಾಲಕ್ಕೆ ಬಾಗಲು ತೆಗಿತಾರೆ ಓಪನ್ ಅಷ್ಟೊತ್ತಿಗೆ ಯಾವ ಇದು ಬ್ಯಾಲೆಟ್ ಪೇಪರ್ ಬಾಕ್ಸ್ ಅನ್ನು ನಮ್ಮ ಮುಂದೆ ಓಪನ್ ಮಾಡಿದ್ರೆ ಎಲ್ಲ ಸುರಿದು ಬಿಟ್ಟಿರ್ತಾರೆ ಎಲ್ಲ ಸುರಿದು ಬಿಟ್ಟು ಅವಾಗ ಹೇಳ್ತಾರೆ 1100 ಚಿಲ್ಲರೆ ಆಯ್ತು ಅಂತ ಹೇಳ್ತಾರೆ ಅವಾಗ ಅವರು ಏನು ಹೇಳ್ತಾರೆ ಅಂದ್ರೆ ಆಫೀಸ್ ಬೇರೆ ಇಷ್ಟು ಓಟ್ ತಗೊಂಡಿದ್ದಾರೆ ಡಿಸ್ಟ್ರಿಬ್ಯೂಟರ್ ಇಸಿ ಇಷ್ಟು ತಗೊಂಡಿದ್ದಾರೆ ಎಕ್ಸಿಬಿಟರ್ ಇಸಿ ಇಷ್ಟು ತಗೊಂಡಿದ್ದಾರೆ ಅಂತಾರೆ ನಾವು ಸ್ವಾಮಿ ಅದನ್ನ ಕೇಳ್ತಾ ಇಲ್ಲ ಟೋಟಲ್ ವೋಟ್ ಎಷ್ಟು ಆಗಿದೆ ಅದರಲ್ಲಿ ಡಿಸ್ಟ್ರಿಬ್ಯೂಟರ್ ಎಷ್ಟು ಪ್ರೊಡ್ಯೂಸರ್ ಎಷ್ಟು ಮತ್ತೆ ಎಕ್ಸಿಬಿಟರ್ ಎಷ್ಟು ಈ ಮೂರು ಸೆಪರೇಟ್ ಕೊಡಿ ಅಂದಾಗ ಮತ್ತೆ ಬಾಗಲು ಹಾಕೊಂಡು 45 ನಿಮಿಷ ಒಂದು ರೂಮಲ್ಲಿ ಕಾನ್ಫರೆನ್ಸ್ ಮಾಡ್ತಾರೆ ಹೊರಗೆ ಬರ್ತಾರೆ ಮಾಜಿ ಅಧ್ಯಕ್ಷ ಹೇಳ್ತಾರೆ ಅವರು ಕೇಳ್ತಾ ಇರತ್ರ ಕೊಡೋದಕ್ಕೆ ಏನ್ರಿ ಅಂತಂತಾರೆ ಎಲೆಕ್ಷನ್ ಆಫೀಸರ್ ಗೆ ಟೈಮ್ ತಗೊಂಡು 45 ನಿಮಿಷ ಆದ್ರೆ ಒಂದು ಫಿಗರ್ ಕೊಡ್ತಾರೆ ಮತ್ತೆ ಚರ್ಚೆ ಆಗುತ್ತೆ ಕೂಗಾಟ ನಡೆಯುತ್ತೆ ರಾತ್ರಿ 9:30 ಕೂಗಾಟ ನಡೆದಾಗ ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಕೂಗಾಟ ನಡೆದಾಗ ಅವಾಗ ಹೇಳ್ತಾರೆ ಅವಾಗ ಮತ್ತೆ 12 ವೋಟ್ ಡಿಫರೆನ್ಸ್ ಬರ್ತಾವೆ ಹೇಳಿದ ಫಿಗರ್ ನನಗೆ ನೆನಪಿಲ್ಲ 12 ವೋಟ್ ಡಿಫರೆನ್ಸ್ ಬರುತ್ತೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ 12 ಕಾಲ್ಗೆ ಯಾವ ಇದನ್ನು ಅನೌನ್ಸ್ ಆಗಲ್ಲ ನಾನು 12 ವರೆಗೆ ಅಲ್ಲಿಂದ ಹೊರಟು ಬಿಡ್ತೀನಿ ನಾವೆಲ್ಲ ಹೊರಟು ಬಿಡ್ತೀವಿ ಏನು ಆಗ್ತಾ ಇದೆ ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ನಮಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಒಂದು ಕಾಲ್ಗೂ ಅನೌನ್ಸ್ ಆಗುತ್ತೆ ಅವರು ಲಿಸ್ಟ್ ಆಫ್ ಅನೌನ್ಸ್ಮೆಂಟ್ ಡೇಟ್ ಅಲ್ಲಿ 28ನೇ ತಾರೀಕು ಆಗಿದೆ ಅಂತಾರೆ ಅದಕ್ಕೆ ಸದರಿ ಅಧ್ಯಕ್ಷರು ಸೈನ್ ಹಾಕ್ತಾರೆ ಎಲೆಕ್ಷನ್ ರೂಲ್ಸ್ ಪ್ರಕಾರ ತಾವು ಅಲ್ಲ ಅನೇಕ ಎಲೆಕ್ಷನ್ ಗಳಲ್ಲಿ ಪಾಲ್ಗೊಂಡಿರ್ತೀರಾ ಎಲೆಕ್ಷನ್ ಆಫೀಸರು ಆಫೀಸ್ ಮ್ಯಾನೇಜರ್ ಯಾರಿಗಿರ್ತಾನೆ ಅವನಿಗೆ ಕೊಡಬೇಕು ಅವನ ನೋಟಿಸ್ ಬೋರ್ಡ್ ಮೇಲೆ ಹಾಕಬೇಕು ಅನ್ನೇ ಒಂದುವರೆಗೆ ಬರ್ತಾರೆ ಮಾಜಿ ಅಧ್ಯಕ್ಷರು ಬರ್ತಾರೆ ಕರೆಂಟ್ ಅಧ್ಯಕ್ಷರು ಬರ್ತಾರೆ ಇಬ್ರು ಸೈನ್ ಹಾಕಿ ಆ ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಇದೆ ಇಲ್ಲಿದೆ ಆಮೇಲೆ ಮಿಕ್ಕಿದ್ರೆ ಇವ್ರು ಹೇಳಿದ್ದಾರೆ ನಾವು ಕೇಳ್ತಾ ಇರೋದೇನು ಫಸ್ಟ್ ವೋಟ್ ಮಾಡಿದ ನಾನು ಮತ್ತೆ ಇನ್ನೊಂದಿಬ್ಬರು ಹೋಗ್ಬಿಟ್ಟು ನಮ್ದು ಮಲ್ಟಿಪಲ್ ವೋಟಿಂಗ್ ಇದೆ ಒಂದು ಡಿಸ್ಟ್ರಿಬ್ಯೂಟರ್ಲ್ಲೂ ಇದೆ ಪ್ರೊಡ್ಯೂಸರ್ಲ್ಲೂ ಇದೆ ಅದಕ್ಕೆ ಸಪ್ರೇಟ್ ಹಾಲ್ ಮಾಡಿದ್ರು ಅಲ್ಲಿ ಹೋದಾಗ ಲಾಕ್ ಆಗಿತ್ತು ಬಾಕ್ಸ್ ಎಲ್ಲ ತೋರಿಸಿದ್ರೆ ಎಲ್ಲ ತೋರಿಸ್ ಆಗಿದೆ ಎಲ್ಲ ಸೈನ್ ಆಗಿದೆ ಅಂದರು ಸೊ ಅಟ್ಲೀಸ್ಟ್ ಸೈನ್ ಇರಬೇಕಲ್ವಾ ಇಲ್ಲ ಯಾರು ತಗೊಂಡಿದ್ದಾರೆ ತೋರಿಸಿಲ್ಲ ಆಮೇಲೆ ಆ ಮಲ್ಟಿಪಲ್ ವೋಟಿಂಗ್ ಎಲ್ಲಿ ಆಗ್ತಾ ಇತ್ತು ಅಲ್ಲಿ ಕ್ಯಾಮ್ರಾ ಇಲ್ಲ ನಾವು ಅವಾಗಲೇ ನಾನೇ ಅಬ್ಜೆಕ್ಷನ್ ಮಾಡಿದೆ ಇಲ್ಲ ಇಲ್ಲ ಸುಬಣ ಪ್ಲೀಸ್ ನಡೀರಿ ಟೈಮ್ ಆಗೋಗಿದೆ ಅಂತ ಸಾಗ ಹಾಕೋದು ಇದರ ಮಧ್ಯ ಯಾಕೆಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಅಂತಂದ್ರೆ ಹಲವಾರು ಮಾಜಿ ಅಧ್ಯಕ್ಷರು ನನಗೆ ಫೋನ್ ಮಾಡಿ ನೀವು ಅವತ್ತೇ ಗಲಾಟೆ ಮಾಡ್ಬೇಕಾಗಿತ್ರಿ ಎಲೆಕ್ಷನ್ ನಿಲ್ಲಿಸ್ಬೇಕಾಗಿತ್ರಿ ಅನ್ನೋ ಮಾತುಗಳನ್ನ ಆಮೇಲೆ ಆಡಿದ್ರು ಸ್ವಾಮಿ ನಾವೇನ್ ಕೇಳ್ತಾ ಇದ್ವಿ ಪದಾಧಿಕಾರಿಗಳ ಮೇಲೆ ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಎಲೆಕ್ಷನ್ ಆಫೀಸರ್ ಮೇಲೆ ನಾವು ಕೇಳ್ತಾ ಇರೋದೇನು ಮೊದಲು ನಮ್ಮ ಚೇಂಬರ್ ಒಂದು ವ್ಯಾಲಿಡ್ ವೋಟರ್ ಲಿಸ್ಟ್ ಇರುತ್ತೆ ಆ ಲಿಸ್ಟ್ ಅನ್ನು ನಾವು ತಗೊಂಡು ನಾವು ಹೋಗ್ಬಿಟ್ಟು ಐಡಿ ಕಾರ್ಡ್ ತೋರಿಸಿದಾಗ ಅದರ ಟಿಕ್ ಮಾರ್ಕ್ ಮಾಡಿಕೊಂಡು ನಮಗೆ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ತಗೊಂಡು ಒಳಗೆ ಬರ್ತೀವಿ ನಾವು ಬ್ಯಾಲೆಟ್ ಪೇಪರ್ ತಗೊಳ್ತೀವಿ ಬ್ಯಾಲೆಟ್ ಪೇಪರಲ್ಲಿ ಕೌಂಟರ್ ಫೈಲ್ ಇರಬೇಕು ಕೌಂಟರ್ ಫೈಲ್ಗೆ ಎಲ್ಲ ಎಲೆಕ್ಷನ್ ರೂಟ್ ಸೈನ್ ಮಾಡ್ತೀವಿ ನಾವು ಕೇಳ್ತಾ ಇರೋದು ಅದಾದಮೇಲೆ ವೋಟಿಂಗ್ ಮಾಡ್ತೀವಿ ಫಸ್ಟು ಆ ವ್ಯಾಲಿಡ್ ವೋಟರ್ ಲಿಸ್ಟ್ ರೌಂಡ್ ಆಫ್ ಮಾಡಿರೋದು ಕೊಡಿ ಸಿಗ್ನೇಚರ್ ಹಾಕಿರ್ತಾರೆ ಯಾರು ಸಿಗ್ನೇಚರ್ ಹಾಕಿದ್ದಾರೆ ಯಾರು ಯಾರು ವೋಟ್ ಮಾಡಿದ್ದಾರೆ ಅದು ಕೊಡಿ ಕೌಂಟರ್ ಫೈಲು ಮತ್ತೆ ವಿಡಿಯೋ ಫುಟೇಜ್ ಕೊಡಿ ಇವೆಲ್ಲ ಕೇಳ್ತಾ ಇದ್ದೀವಿ ಅದನ್ನ ನಮ್ಮ ಎಲೆಕ್ಷನ್ ಆಫೀಸರ್ ತೋರಿಸೋ ಅಧಿಕಾರ ಇದೆ ತೋರಿಸಬಹುದಾಗಿತ್ತು ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ